Hi hello guys, welcome back to Adya Colorful. ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಐದು ನಿಮಿಷದಲ್ಲಿ ಐದು ಪದಾರ್ಥಗಳನ್ನು ಉಪಯೋಗಿಸಿ ರುಚಿಯಾದ ಒಂದು ಸ್ವೀಟನ್ನು ತಯಾರಿಸಿ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಬರ್ಫಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಹೆಲ್ತಿಯಾಗಿರುವಂತಹ ಒಂದು ರೆಸಿಪಿ ಸೊ ಈ ಒಂದು ಬರ್ಫಿ ತಯಾರಿಸೋದಕ್ಕೆ ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ನಾನು ಈ ಥರ ಕುಟ್ಟಿ ಪುಡಿ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತೆ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿ ಖಂಡಿತವಾಗ್ಲೂ ಇದನ್ನು ತಯಾರಿಸಿ ನೀವು ಎರಡು ತಿಂಗಳರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಒಂದು ರೆಸಿಪಿಯನ್ನು ಈಗ ನೋಡಿ ನಾನು ಒಂದು ಮಿಕ್ಸಿ ಜಾರ್ಗೆ ಈ ಬೆಲ್ಲವನ್ನು ಕುಟ್ಟಿ ತಗೊಂಡಿದ್ನಲ್ಲ ಅದನ್ನು ಹಾಕಿ ಮತ್ತೆ ಸಲ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ರೆಡಿಯಾಗಿದೆ ಬೆಲ್ಲ ಇಲ್ಲ ನೀವು ಪೌಡರ್ ಸಿಗುತ್ತೆ ಅಂಗಡಿಯಲ್ಲಿ ಸೊ ಆ ಬೆಲ್ಲದ ಪುಡಿಯನ್ನು ಉಪಯೋಗ್ಸೋದಾದರೆ ರುಬ್ಬೋದೇನು ಬೇಕಾಗೋದಿಲ್ಲ ಫ್ರೆಂಡ್ಸ್ ಮನೆಯಲ್ಲಿರುವಂಥ ಬೆಲ್ಲವನ್ನು ತಗೊಳ್ತೀವಿ ಅಂದರೆ ಖಂಡಿತವಾಗ್ಲು ಈ ರೀತಿಯಾಗಿ ಒಂದ್ಸಲ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನಂತರ ಈ ಒಂದು ಕಪ್ಪಿನ ಅಳತೆಯಲ್ಲಿ ನಾನು ಒಂದು ಎರಡು ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ತಗೊಳ್ತಾ ಇದ್ದೀನಿ ಕೊಬ್ಬರಿ ತುರಿಯೆಲ್ಲ ಇದು ತೆಂಗಿನಕಾಯಿ ತುರಿ ತೊಗೊಳ್ತಾ ಇದ್ದೀನಿ ಎರಡು ಕಪ್ಪಾಗುವಷ್ಟು ತಗೊಳ್ತಾ ಇದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ ಸೊ ಈ ಜಾರಿಗೆ ನಾನು ಮತ್ತೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿ ತುರಿಯನ್ನು ಎರಡು ಕಪ್ ಅಷ್ಟು ಕಾಯಿ ತುರಿ ತೊಗೊಳ್ತಾ ಇದ್ದೀನಿ ಯಾವಾಗಲೂ ಕೂಡ ಹಬ್ಬ ಹರಿದಿನಗಳಲ್ಲಿ ಅಥವಾ ಎಲ್ಲಾದರೂ ನಾವು ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ಕಾಯಿ ತುಂಬನೇ ಕಾಯಿ ಹೋಳುಗಳು ಮನೆಯಲ್ಲಿರುತ್ತೆ ಆಗ ಏನು ಮಾಡೋದಪ್ಪ ಅಂತ ಸುಮಾರು ಸಲ ಅನ್ಕೊತೀವಿ ಆಗ ನೀವು ಖಂಡಿತವಾಗ್ಲೂ ಕಾಯಿಯಿಂದ ಮಾಡುವಂತಹ ಒಂದು ಕಾಯಿ ಒಬ್ಬಟ್ಟು ಮಾಡ್ಬೋದು ಅಥವಾ ಕಾಯಿ ಬರ್ಫಿ ಮಾಡ್ಬೋದು ಈ ರೀತಿಯಾಗಿರುವಂಥ ಒಂದು ಸ್ವೀಟ್ ಮಾಡ್ಬೋದು ಡಿಫ್ರೆಂಟ್ ಆಗಿರುವಂತಹದ್ದು ಕೊಬ್ಬರಿ ಮಿಠಾಯಿ ಮಾಡ್ಬೋದು ಈ ಥರದ ರೆಸಿಪಿಗಳನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಇವೆಲ್ಲ ರೆಸಿಪಿಗಳು ಕೂಡ ನನ್ನ ಚಾನಲಲ್ಲಿದೆ ಖಂಡಿತವಾಗ್ಲೂ ನೀವು ಬೇಕು ಅಂದರೆ ಚೆಕ್ ಮಾಡ್ಬೋದು ನಿಮಗಿಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ತಯಾರಿಸ್ಕೋಬೋದು ನಂತರ ನೋಡಿ ಕಾಯಿಗೆ ನಾನು ಒಂದು ಎರಡು ಏಲಕ್ಕಿಯನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೀರೇನು ಕೂಡ ಹಾಕೋದು ಬೇಡ ಜಸ್ಟ್ ಇದು ಪೌಡರ್ ಥರ ಆದರೆ ಸಾಕು ನಮಗೆ ಏನ್ ಕಾಯಿ ತುರಿ ಹಾಕಿದೀವಲ್ವಾ ನಾವು ಕಾಯಿನ ತುಂಬಾನೇ ಸಣ್ಣಗೆ ತುರಿದ್ರೆ ಖಂಡಿತವಾಗ್ಲೂ ಸಾಕಾಗುತ್ತೆ ಅಕಸ್ಮಾತ್ ಸಣ್ಣಗೆ ತುರಿಯಕ್ ಆಗಲ್ಲ ಅಂದಾಗ ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕಿ ನಾವು ಅದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ನಮಗೆ ನುಣ್ಣಗೆ ಬರುತ್ತೆ ಈಗ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಆಗೋಷ್ಟು ಬಿಸಿ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿರೋಂತಹ ಹಾಲನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸ್ತಲೇ ಇರೋವಂಥ ಹಾಲಿದ್ರೆ ಹಾಗೆ ಹಾಕಿ ನಂತರ ಕಾಯಿಸ್ಕೋಬಹುದು ಏನೂ ತೊಂದ್ರೆ ಇಲ್ಲ ಇವಾಗ ಕಾಯಿಸಿರುವಂಥ ಹಾಲನ್ನು ಹಾಕಿದ ನಂತರ ಇದಕ್ಕೆ ಒಂದು ನಾನು ಮಿಲ್ಕ್ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ಯಾವುದೇ ಕಂಪ್ನಿದಾಗಲಿ ನೀವು ಮಿಲ್ಕ್ ಪೌಡರ್ನ ಉಪಯೋಗಿಸ್ಕೋಬೋದು ಸೊ ನಾನಿಲ್ಲಿ ನಂದಿನಿ ಬ್ರ್ಯಾಂಡು ಒಂದು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನು ಅಥವಾ ಮೂರು ಸ್ಪೂನ್ ಆಗುವಷ್ಟು ನಾವು ಇಲ್ಲಿ ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀವಿ ಹಾಲಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಪುಡಿಯನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೆ ಒಂದು ಸಲ ನೋಡಿ ಈಗ ಹಾಲಿನ ಪೌಡರ್ ಹಾಕಿದ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪನೂ ಕೂಡ ಗಂಟಿರಬಾರ್ದು ಆ ರೀತಿಯಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ನೀಟಾಗಿ ಏನು ಮಿಕ್ಸ್ ಆಗುತ್ತೆ ಏನು ತೊಂದರೆ ಇಲ್ಲ ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತಣ್ಣಗಿರುವಂತಹ ಹಾಲಿಗೆ ನೀವು ಪೌಡರ್ನ ನೀರಿಗೆ ನೀವು ಪೌಡರ್ ಹಾಕಿದ್ರೆ ಹಾಲಿಗೆ ಅಥವಾ ನೀರಿಗೆ ಪೌಡರ್ ಹಾಕಿರೆ ಅದು ಗಂಟು ಬೀಳೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಬಿಸಿ ನೀರು ಅಥವಾ ಬಿಸಿ ಹಾಲು ಇರೋದಕ್ಕೆ ನೀವು ಪೌಡರ್ ಮಿಲ್ಕ್ ಪೌಡರ್ ಹಾಕಿರೆ ಏನೋ ತೊಂದರೆ ಇರೋಲ್ಲ ಗಂಟು ಆಗೋದಿಲ್ಲ ಫ್ರೆಂಡ್ಸ್ ಅದೊಂದು ಇರಲಿ ನಂತರ ಅಥವಾ ಸ್ವಲ್ಪ ಬೆಚ್ಚಗಿದ್ರೂ ನಡೆಯುತ್ತೆ ಏನೂ ತೊಂದರೆ ಇಲ್ಲ ಇವಾಗ ನಾನು ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕಿದ ನಂತರ ಇಲ್ಲಿ ಬಾದಾಮಿ ಮತ್ತು ಗೋಡಂಬಿಯನ್ನು ನಾನು ಉರಿಯೋದಕ್ಕೆ ಹಾಕ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನಮಗೆ ಅದಾದ ನಂತರನೇ ನಾವು ದ್ರಾಕ್ಷಿ ಹಾಕ್ಕೊಳ್ಬೇಕು ಬೇಗ ಯಾಕೆಂದರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ ಅದಕ್ಕೋಸ್ಕರ ನೋಡಿ ದ್ರಾಕ್ಷಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳೋಣ ಹೀಗೆ ಇದನ್ನು ಮಾಡಿಕೊಂಡು ನಂತರ ಒಂದು ತಟ್ಟೆಗೆ ನಾನು ತೆಗೆದು ಇಟ್ಕೊಳ್ತೀನಿ ಜಾಸ್ತಿ ಇಂಗ್ರೀಡಿಯಂಟ್ಸ್ ಇರೋದಿಲ್ಲ ತುಂಬಾ ಬೇಗ ಆಗುವಂಥದ್ದು ಮತ್ತು ಹೆಲ್ತಿಯಾಗಿರುವಂಥ ಒಂದು ರೆಸಿಪಿ ಇದು ಖಂಡಿತವಾಗ್ಲೂ ಫ್ರೆಂಡ್ಸ್ ನೀವೆಲ್ಲ ತಯಾರಿಸ್ತೀರ ಅಂತ ಭಾವಿಸ್ತೀನಿ ಈಗ ನೋಡಿ ನಾವು ರುಬ್ಬಿರೋ ಅಂತಹ ಕಾಯ್ತುರಿ ಇದೆಯಲ್ವಾ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸುಮಾರು ಇಲ್ಲಿ ನಮಗೆ ಒಂದು ಎರಡು ಒಂದು ಕಾಯಿ ನಮಗೆ ಟೋಟಲಾಗಿ ಪೂರ್ತಿಯಾಗಿ ಒಂದು ಕಾಯಿ ಬೇಕಾಗುತ್ತೆ ಎರಡು ಹೋಳನ್ನು ಕೂಡ ನಾನು ತುರಿದು ತೊಗೊಂಡಿರೋ ಅಂಥದ್ದು ನೋಡಿ ಈ ರೀತಿಯಾಗಿ ಅಂದರೆ ಮೀಡಿಯಮ್ ಸೈಜಲ್ಲಿರೋಂಥ ಕಾಯಿಯನ್ನು ತೊಗೊಂಡಿದ್ದೀನಿ ದಪ್ಪ ಗಾತ್ರದಾಗಿದ್ದರೆ ನಿಮಗೆ ಒಂದು ಹೋಳಲ್ಲಿ ಸಾಕಾಗುತ್ತೆ ಬೇಕು ಅಂದರೆ ನೀವು ಜಾಸ್ತಿ ಸ್ಟೋರ್ ಮಾಡಿ ತೊಗೊಳ್ತೀರಾ ಅಂದರೆ ನೀವು ಒಂದು ಎರಡು ಕಾಯಿಯನ್ನು ನೀವು ಬೇಕಿದ್ರೆ ಗ್ರೈಂಡ್ ಮಾಡ್ಕೋಬೋದು ನೋಡಿ ಈಗ ನಾನು ಎಲ್ಲ ಒಂದು ಕಾಯಿ ತುರಿಯನ್ನು ಹಾಕ್ಕೊಂಡ ನಂತರ ಈಗ ಬೆಲ್ಲವನ್ನು ನಾವು ಪೌಡರ್ ಮಾಡಿ ತೊಗೊಂಡಿದ್ವಿ ಆ ಬೆಲ್ಲದ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಲ್ಲದ ಪುಡಿ ಉಪಯೋಗ್ಸೋದಾದರೆ ಡೈರೆಕ್ಟಾಗಿ ಹೀಗೆ ಪುಡಿಯನ್ನು ಹಾಕ್ಕೊಳ್ಬೋದು ಮನೆಯಲ್ಲಿರುವಂಥ ಬೆಲ್ಲವನ್ನು ಕುಟ್ಟಿ ತಗೊಳ್ತೀವಿ ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ನೋಡಿ ಇವಾಗ ನಾನು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಎರಡನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ ಹೈ ಫ್ಲೇಮ್ ಮಾಡೋದು ಬೇಡ ಬೆಲ್ಲ ನಮಗೆ ಮತ್ತು ಕಾಯಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಹಾಲನ್ನು ಹಾಕ್ಕೊಳ್ಳೋಣ ನಾವು ಹಾಲು ಮತ್ತು ಮಿಲ್ಕ್ ಪೌಡರ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ತೊಗೊಂಡಿದ್ದೀವಲ್ಲ ಅದನ್ನು ಇವಾಗ ಈ ಒಂದು ಪ್ಯಾನಿಗೆ ಇದ್ದೀನಿ ಅದನ್ನು ಕೂಡ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಕಾಯಿ ತುರಿನ ಸಾಫ್ಟಾಗಿ ನಾವು ಸಲ ಗ್ರೈಂಡ್ ಮಾಡಿಕೊಂಡ್ರೆ ಮಾತ್ರ ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಸೊ ನಾನು ಸ್ವಲ್ಪ ಪೌಡ್ರನ್ನ ಇದು ಫುಡ್ ಕಲರ್ನ ಹಾಕ್ಕೊಂಡಿದ್ದೆ ಸೊ ಅದು ವೀಡಿಯೋದಲ್ಲಿ ನಾನು ವೀಡಿಯೋ ಮಾಡೋದು ಮರ್ತ್ಬಿಟ್ಟಿದ್ದೆ ಸೊ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನಾನು ಫುಡ್ ಕಲರ್ನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಫುಡ್ ಕಲರ್ನ ಹಾಕ್ಕೊಳ್ಳಿ ಬೇಕು ಅಂದರೆ ಬೇಡ ಅನ್ನೋದಾದರೆ ಖಂಡಿತವಾಗ್ಲೂ ನೀವು ಸ್ಕಿಪ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡಿದಾಗ ಈಗ ಒಂದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಬಿಟ್ಟು ತುಪ್ಪವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಈಗ ಆಗಿದೆ ಆಲ್ಮೋಸ್ಟ್ ಆಲ್ ಆಗಿದೆ ಅಂದಾಗ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳೋಣ ಜಾಸ್ತಿ ಏನು ತುಪ್ಪ ಏನು ಬೇಕಾಗೋದಿಲ್ಲ ಇದಕ್ಕೆ ತುಂಬಾ ಬೇಗ ಆಗುತ್ತೆ ಮತ್ತು ಡ್ರೈ ಫ್ರೂಟ್ಸ್ನ ಇವಾಗ ನಾವು ಫ್ರೈ ಮಾಡಿದ್ವಲ್ಲ ಅದನ್ನು ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಮತ್ತು ಇನ್ನು ಸ್ವಲ್ಪ ನಾನು ಇಟ್ಟಿದ್ದೀನಿ ಅದು ಆಮೇಲೆ ನಮಗೆ ಬೇಕಾಗುತ್ತೆ ಓಕೆ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಓಕೆ ತುಂಬಾ ಈಸಿಯಾಗಿರುವಂತಹ ಒಂದು ಕೋಕೋನಟ್ ಬರ್ಫಿ ಇದು ಸೊ ಖಂಡಿತವಾಗ್ಲೂ ಒಮ್ಮೆ ತಯಾರಿಸಿ ಇವಾಗ ಒಂದು ತಟ್ಟೆ ತಗೊಳ್ತಾ ಇದ್ದೀನಿ ತುಪ್ಪನ ಗ್ರೀಸ್ ಮಾಡಿ ತಟ್ಟೆಗೆ ಇವಾಗ ನಾವು ಮಾಡಿರೋಂತಹ ಬರ್ಫಿಯನ್ನು ಹಾಕ್ಕೊಳ್ಳೋಣ ನೋಡಿ ಬರ್ಫಿ ಟ್ರೇ ಇದ್ದರೆ ಬರ್ಫಿ ಟ್ರೇಗೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ತಟ್ಟೆ ಈ ಥರದ ಊಟದ ತಟ್ಟೆಗಳು ಇರುತ್ತಲ್ವ ಸೊ ಆ ತಟ್ಟೆಯಲ್ಲೂ ಕೂಡ ಹಾಕ್ಕೊಳ್ಬೋದು ಈ ರೀತಿಯಾಗಿ ಹಾಕಿದ ನಂತರ ಮೇಲ್ಗಡೆ ನೀಟಾಗಿ ಇದನ್ನು ಒಂದು ಶೇಪಾಗಿ ಮಾಡಿಕೊಳ್ಳೋಣ ಹೀಗೆ ಸ್ವಲ್ಪನೂ ಕೂಡ ಕ್ರ್ಯಾಕ್ಸ್ ಇರಬಾರ್ದು ಆ ರೀತಿಯಾಗಿ ಮಾಡ್ಕೊಳ್ಳೋಣ ಈಗ ಡ್ರೈ ಫ್ರೂಟ್ಸ್ನೆಲ್ಲ ನಾನು ಮೇಲೆ ಹಾಕ್ಕೊಳ್ತೀನಿ ನಿಮಗೆ ಇದನ್ನು ಪೌಡರ್ ಇದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೀವಿ ಅಂದರೆ ಹಾಗೂ ಕೂಡ ಹಾಕ್ಕೊಳ್ಬೋದು ಇಲ್ಲ ಹೀಗೆ ಒಂದೊಂದಾಗಿ ಇಡ್ತೀವಿ ಅಂದರೆ ಹಾಗೂ ಕೂಡ ಮಾಡ್ಬೋದು ಇವಾಗ ಫುಡ್ ಕಟರ್ ತೊಗೊಂಡಿದ್ದೀನಿ ಇಲ್ಲಿ ಫುಡ್ ಕಟರ್ ಇದ್ದರೆ ಫುಡ್ ಕಟರಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಅಥವಾ ನಿಮಗೆ ಬರ್ಫಿ ಥರ ಬೇಕು ಅಂದರೆ ನೀವು ಬರ್ಫಿ ಥರನೂ ಕೂಡ ಕಟ್ ಮಾಡ್ಕೋಬೋದು ಚಾಕುವಿನ ಸಹಾಯದಿಂದ ಏನೂ ತೊಂದರೆ ಇಲ್ಲ ಓಕೆ ಈ ರೀತಿಯಾಗಿ ನಾನು ಎಲ್ಲದನ್ನು ಕೂಡ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಸೊ ಈಗ ಒಂದನ್ನು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರ್ಫಿ ಇದು ಬಂದಿದೆ ಅಂತ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವೀಟ್ ರೆಸಿಪಿ ಕೋಕೋನಟ್ ಬರ್ಫಿ ಖಂಡಿತವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ಒಂದು ತಟ್ಟೆಗೆ ಇದನ್ನು ಸರ್ವ್ ಮಾಡಿಕೊಳ್ಳೋಣ ನೀವು ಇದನ್ನು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಎಲ್ಲಾದರೂ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ನೀವು ಕೂಡ ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು ಕೇವಲ ಐದು ನಿಮಿಷದಲ್ಲಿ ನೀವು ರುಚಿಯಾಗಿರುವಂಥ ಒಂದು ಸ್ವೀಟನ್ನು ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಬಾಯ್ ಸಿ ಯು ಟೇಕ್